ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ಸಬ್ಬಸಿಗೆ ಸೊಪ್ಪಿನಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡಿಲ್ ಲೀವ್ಸ್ ಪಲಾವ್ ತುಂಬಾ ರುಚಿಯಾಗಿರುತ್ತೆ ಮತ್ತು ಈಸಿ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ನಾನು ಇದು ಪಲಾವ್ ಮಾಡ್ತಾ ಮಾಡ್ತಾ ನಮಗೆ ಸಬ್ಬಸಿಗೆ ಸೊಪ್ಪಿನಲ್ಲಿ ನಾವು ಉಪಯೋಗ ಆದ್ರದ್ದು ಏನೇನು ಬೆನಿಫಿಟ್ಸ್ ಇದೆ, ನಾವು ಯಾವ್ಯಾವ ರೀತಿ ತಿಂದರೆ ಅದನ್ನು ಯಾವ್ಯಾವ ರೀತಿ ಉಪಯೋಗ ಮಾಡಿದ್ರೆ ನಮಗೆ ಯಾವ್ಯಾವ ರೀತಿ ನಮಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್, ಮತ್ತು ನಾನು ಸುಲಭವಾದ ರೀತಿಯಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೇನೇ ನಂದ್ರ ವೀಡಿಯೋಸ್ನ ನೋಡ್ತಾ ಇರಿ, ಮತ್ತು ಅದರ ಬೆನಿಫಿಟ್ಸ್ನೂ ಸಹ ನಾನು ಹೇಳ್ತಾ ಹೋಗ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಅದರ ಬೆನಿಫಿಟ್ಸು ಮತ್ತು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿರ್ತೀನಿ. ಫ್ರೆಂಡ್ಸ್, ತುಂಬಾ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ ಡಿಲ್ ಲೀವ್ಸ್ ಪಲಾವ್ ಅಂತಲೇ ಹೇಳ್ಬೋದು. ಮೊದಲು ನಾನು ಅದಕ್ಕೆ ಒಂದು ಬೌಲ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಸೋನಾ ಮಸೂರಿ ಸ್ಟೀಮ್ ರೈಸ್ ತೊಗೊಂಡಿದ್ದೀನಿ. ಮೊದಲು ಅದನ್ನು ನಾವು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದನ್ನು ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಮೊದಲು ನಾವು ಅಕ್ಕಿನ ವಾಶ್ ಮಾಡ್ಕೋಬೇಕಲ್ಲ, ಸೊ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ನೀರನ್ನು ರಿಮೂವ್ ಮಾಡೋಣ. ನೋಡಿ, ನೀರನ್ನು ವಾಶ್ ಮಾಡಿರೋ ನೀರು ರಿಮೂವ್ ಮಾಡಿ ಅಕ್ಕಿನ ನಾವು ನೆನೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ನೆನ್ಕೊಳ್ಳಿ, ನಾವು ಔಷಧಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕಾಯಿತುರಿಯನ್ನು ಹಾಕ್ಕೊತಾ ಇದ್ದೀನಿ, ಹಾಫ್ ಬೌಲ್ ಇದೆ ಕಾಯಿತುರಿ. ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ 6 ಹೆಸರುಗಳನ್ನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ಳೋಣ, ಸಣ್ಣ ಸಣ್ಣದಾಗಿರೋ 4 ಪೀಸ್ ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡು ಅದು ಹಾಫ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 5 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ರೆಡಿ ಇದೆ. ಈಗ ಅದೇ ಪೇಸ್ಟ್ ಮಾಡಿರೋದ್ರೊಳಗಡೆ ನಾವು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಲ್ಲ, ಆ ಸಬ್ಸಿಗೆ ಸೊಪ್ಪನ್ನು ವಾಶ್ ಮಾಡಿರೋದನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಪೂರ್ತಿ ಹಾಕ್ಕೊಳೋದು ಬೇಡ, ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಫೈನ್ ಪೇಸ್ಟ್ ಸಬ್ಸಿಗೆ ಸೊಪ್ಪನ್ನು ಗ್ರೈಂಡ್ ಮಾಡಿರೋದು ರೆಡಿ ಇದೆ ಪೇಸ್ಟು. ಈಗ ಈ ಕಡೆ ನಾನು ಸ್ಟೌವ್ ಆನ್ ಮಾಡಿದ್ದೀನಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಗ್ರೌಂಡ್ನಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಪ್ಯೂರ್ ಗ್ರೌಂಡ್ನಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾವು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ, ಈಗ ನಾನು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಚಕ್ಕೆಯನ್ನು ಹಾಕ್ಕೊತಾ ಇದ್ದೀನಿ, 2 ಪೀಸ್ ಚಿಕ್ಕ ಚಿಕ್ಕದಾಗಿರೋ ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು 3 ಲವಂಗವನ್ನು ಹಾಕ್ಕೊತಾ ಇದ್ದೀನಿ, ಅದನ್ನು ಹಾಗೆಯೇ ಬಾಡಿಸೋಣ ಎಣ್ಣೆಯಲ್ಲಿ. 1 ನಾನು ಪಲಾವ್ ಎಲೆಯನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡೋದ್ರಿಂದ ಪಲಾವ್ ಎಲೆ 1 ಹಾಕ್ಕೊತಿದ್ದೀನಿ. ಮತ್ತು ಸ್ಲೈಸ್ ಹಾಗೆ ಹೆಚ್ಚಿಕೊಂಡಿರುವಂತಹ 1/2 ಬೌಲ್ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಉದ್ದ ಉದ್ದ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ. ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಹಾಗೆ ಬಾಯಿಗೆ ಸಿಗ್ತಾ ಇದ್ರೆ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ತುಂಬ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ, ಸ್ವಲ್ಪ ಮಾಡ್ಕೊಳ್ಳೋಣ ಅಷ್ಟೇ. ಈಗ ನಾನು ಸ್ವಲ್ಪ ಇನ್ನೂ ಮಿಕ್ಕಿತ್ತಲ್ಲ, ಇನ್ನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಅದನ್ನು ಸಹ ಹಾಕ್ಕೊಂಡು ಹಾಗೆ ಬಾಡಿಸೋಣ. ಈಗ ಅದು ಬೆಂದ ಆಗಿದೆ ಈಗ ನಾವು ಗ್ರೈಂಡ್ ಮಾಡಿರೋಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಗೆ ನಾವು ಬಾಡಿಸ್ತಾ ಇರೋಣ, ಹಾಗೆ ಗೂರಾಡ್ತಾ ಇರೋಣ. ಚೆನ್ನಾಗಿ ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು, ಹಾಗೇ ತಳ ಹಿಡಿಬಾರ್ದಲ್ಲ, ತಳ ಹಿಡಿಯೋದಿಲ್ಲ, ಬಟ್ ಹಾಗೇ ಹಸಿ ವಾಸನೆ ಹೋಗಬೇಕಲ್ಲ, ಹಾಗೇ ನಾವು ಬಾಡಿಸ್ತಾ ಇರೋಣ ಅದನ್ನು. ನೋಡಿ, ಈಗ ನಾನು ನೆನೆಸಿರೋಂತಹ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಅಕ್ಕಿಯನ್ನು ಹಾಕ್ಕೊಂಡು ಆ ಪೇಸ್ಟ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ನ ಹೊಂದ್ಕೋಬೇಕು ಅಕ್ಕಿ ಜೊತೆ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2/2 ಬೌಲ್ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀವು ಕಪ್ಪಳ್ತೆಲ್ಲಿ ತೊಗೊಂಡ್ರೆ 1 ಕಪ್ ಅಕ್ಕಿಗೆ 2/2 ಕಪ್ಪು, ನಾನು ಬೌಲಲ್ಲಿ ತೊಗೊತಿದ್ದೀನಿ. ಸ್ವಲ್ಪ ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ, ನಿಮಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಅದು ಕ್ವಾಂಟಿಟಿ ಎಷ್ಟಿರುತ್ತೆ ಅದು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಬಾಯಿಲ್ ಆಗಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದ್ದಿದೆ. ಈಗ ನಾವು ಇದನ್ನು ಸ್ವಲ್ಪ ಅದಕ್ಕೆ ನಾನು ಇಲ್ಲಿ ಟೊಮೊಟೊ ಯೂಸ್ ಮಾಡಿಲ್ಲ, ಅದಕ್ಕೆ 1/2 ಹೋಳು ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ, ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಇದು ಒಂಥರ ರುಚಿ ಕೊಡುತ್ತೆ ಫ್ರೆಂಡ್ಸ್. ಟೊಮೊಟೊ ಬೇರೆ ಥರ ರುಚಿ, ಆದರೆ ನಿಂಬೆ ಹುಳಿ ಹಾಕೋದ್ರಿಂದ ಇದು ಬೇರೆ ಥರ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ನಿಂಬೆ ಹುಳಿ ಹಾಕೋದ್ರಿಂದ ಯಾವ ಥರ ರುಚಿ ಬರುತ್ತೆ ಅಂತ. ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು 2 ವಿಷಲ್ ಕೂಗಿಸ್ಕೊತೀನಿ. ನೋಡಿ, 2 ವಿಷಲ್ ಆಗಿದೆ, ತಣ್ಣಗಾಗಿದೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಲಿಡ್ಡನ್ನು. ನೋಡಿ ಫ್ರೆಂಡ್ಸ್, ಪಲಾವ್ ರೆಡಿ ಇದೆ. ಈಗ ನಾವು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಆರಿದ ಮೇಲೆ ಉದುದ್ರಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆ ಹೊಂದ್ಕೋಬೇಕು ನಾವು ಗ್ರೈಂಡ್ ಮಾಡಿರೋಂಥ ಮಸಾಲ ಎಲ್ಲ. ಡಿಲ್ ಲೀವ್ಸ್ ಪಲಾವ್ ರೆಡಿ ಆಗ್ತಿದೆ ಫ್ರೆಂಡ್ಸ್. ತುಂಬಾ ರುಚಿಯಾಗಿದೆ ಅಂತಲೇ ಹೇಳ್ಬೋದು.
ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಬ್ಸಿಗೆ ಸೊಪ್ಪಿನಲ್ಲಿ ಫ್ರೆಂಡ್ಸ್ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್, ಮೆಗ್ನೀಷಿಯಂ, ವಿಟಮಿನ್ ಎ, ಕಾಪರ್, ಐರನ್, ಜಿಂಕ್, ಡೈಟರಿ ಫೈಬರ್ಸ್ ಅನ್ನೋದು ಯಥೇಚ್ಛವಾಗಿರುತ್ತೆ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ನಿದ್ರಾಹೀನತೆಯನ್ನು ತಡೆಗಟ್ಟುವಂಥ ಶಕ್ತಿ ಸಬ್ಸಿಗೆ ಸೊಪ್ಪಿನಲ್ಲಿ ಇರುತ್ತೆ. ನಾವು ಸಬ್ಸಿಗೆ ಸೊಪ್ಪನ್ನು ಒಣಗಿಸಿ ಚಟ್ನಿ ಪುಡಿ ಸೇವಿಸೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಬಾಣಂತಿಯರು ಸಬ್ಸಿಗೆ ಸೊಪ್ಪನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ಚಿಟಿಗೆ ಉಪ್ಪು, ಕಾಲು ಚಮಚ ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ಲ, ಮೆಣಸಿನ ಪುಡಿಯನ್ನು ಹಾಕಿ ಸೇವಿಸೋದ್ರಿಂದ ಶೀತ ಆಗೋದೆ, ಬಾಣತೀರಿಗೆ ಆಗುತ್ತಲ್ಲ ಶೀತ, ಸೊ ಅದು ಅವಾಯ್ಡ್ ಆಗುತ್ತೆ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಸಬ್ಸಿಗೆ ಸೊಪ್ಪನ್ನು ನಾವು ಗ್ರೈಂಡ್ ಮಾಡಿ ಅದಕ್ಕೆ ಸಾಸಿವೆ ಎಣ್ಣೆಯೊಂದಿಗೆ ಕುದಿಸಿ ನಮ್ಮ ಕೀಲು ನೋವು ಎಲ್ಲರೂ ಇದ್ದರೆ ಆ ಕೀಲು ನೋವು ಹಚ್ಚುತ್ತಾ ಹೋದರೆ ಕೀಲು ನೋವು ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಫ್ರೆಂಡ್ಸ್. ಮನೆಯಲ್ಲೆಲ್ಲ ಟ್ರೈ ಮಾಡಿ ಬೇರೆ ಬೇರೆ ರೀತಿಯಲ್ಲೂ ಸಹ ನೀವು ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸ್ತಾ ಇರಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಸಬ್ಸಿಗೆ ಸೊಪ್ಪನ್ನ, ಪಲಾವನ್ನ ಈ ಥರ ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.